ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮುಚ್ಚಿದ್ದೆ ಭಗವಂತ ಖೂಬಾ ಅದಕ್ಕೆ ನೇರವಾಗಿ ಅವರೇ ಹೊಣೆಗಾರರು ಒಬ್ಬ ಸುಳ್ಳಿನ ಸರ್ದಾರ ಎಷ್ಟು ಸುಳ್ಳು ಹೇಳಬೇಕಪ್ಪ ಒಂಬತ್ತುವರೆ ವರ್ಷ ಆಯ್ತು ಸಂಸತ್ ಆಗಿ ಒಂದೇ ಒಂದು ಜನಪರ ಕಳಕಳಿ ಇಲ್ಲ ಒಂದೇ ಒಂದು ಹೇಳಿಕೊಳ್ಳುವಂತ ಪ್ರಗತಿ ಇಲ್ಲ ಏನೂ ಮಾಡದೆ ಇವತ್ತು ಬರೀ ಸುಳ್ಳು ಹೇಳೋದರಲ್ಲೇ ಕಾಲ ಕಳೆದು ಇವತ್ತೇನ್ ತಮ್ಮ ಹುದ್ದೆಗೂ ಧಕ್ಕೆ ತಂದುಕೊಂಡು ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಗ್ತದೆ ಅನ್ನುವಂಥದ್ದು ಖಚಿತ ಮಾಡಿಕೊಂಡು ಹತಾಶ ಮನೋಭಾವನೆಯಿಂದ ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾನ್ಯ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಬೀದರ್ ಸಹಕಾರ ಕೇಂದ್ರ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಪಾರದರ್ಶಕವಾಗಿ ಆಗಬೇಕು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಉಳ್ಳಂತವರು ಚುನಾವಣೆ ಆಗಲಿ ಅಂತ ಹೇಳ್ತಾರೆ ಚುನಾವಣೆಯಲ್ಲಿ ಪಾಪ ಯಾರಿಗೆ ಮತದಾರರು ಹೆಚ್ಚಿನ ಮತ ಕೊಡ್ತಾರೆ ಅವರು ಆಡಳಿತ ನಡೆಸ್ತಾರೆ ಇದು ಸಹಜ ಪ್ರಕ್ರಿಯೆ ಇವತ್ತು 38 ವರ್ಷದಿಂದ ಚುನಾವಣೆ ಆಗಲಿಲ್ಲ ಈಗ ಯಾಕೆ ಆಗ್ತಾ ಇದೆ ಇದೇನು ಧೋರಣೆಪ್ಪ ಇದು ಸರ್ವಾಧಿಕಾರಿ ಧೋರಣೆನಾ ಪ್ರತಾಪ್ಪುರದಲ್ಲಿ 2000 ಪರಿವಾರದ ಬಗ್ಗೆ ಏನೋ ಒಂದು ಇವರಿಗೆ ಬಹಳ ಆತ್ಮೀಯತೆ ಇರುವ ರೀತಿಯಲ್ಲಿ ಏನು ವರ್ತನೆ ಮಾಡ್ತಾ ಇದ್ದಾರೆ ಇದೇ ಭಗವಂತ ಕುಮಾರ್ ಅನೇಕ ಸಲ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಭಾರಿ ಅಕ್ರಮ ಆಗಿದೆ ಭಾರಿ ಅವ್ಯವಹಾರ ಆಗಿದೆ ತನಿಖೆ ಮಾಡಬೇಕು ಅದರಲ್ಲಿ ಕ್ರಮ ವಹಿಸಬೇಕು ಅಂತ ಹೇಳಿದ್ದು ನೂರಾರು ಉದಾಹರಣೆಗಳಿದ್ದಾವೆ ಪಾಪ ಎಲ್ಲ ಸೇವೆ ಮಾಡಿಸ್ಕೊಂಡು ದುಡ್ಡು ಖರ್ಚು ಮಾಡಿ ಕಾರ್ಯಕ್ರಮಗಳೆಲ್ಲ ಮಾಡ್ಲಿಕ್ಕೆ ಹಚ್ಚಿ ಕೊನೆ ಗಳಿಗೆಯಲ್ಲಿ ಟಿಕೆಟ್ ತಪ್ಪಿಸಿ ಇವತ್ತು ಘೋರ ಅನ್ಯಾಯ ಮಾಡಿ ಎಲ್ಲವೂ ಮಾಡಿ ಮತ್ತೆ ಮೊಸಳೆ ಕಣ್ಣೀರು ಹಾಕ್ಲಾ ಕೊಡ್ತೀರಲ್ಲ ಮಿಸ್ಟರ್ ಕೋಬಾ ನಿಮಗೆ ನಿಮಗೆ ಮತ್ತೆ ಅವರು ಸಪೋರ್ಟ್ ತೆಗೆದುಕೊಂಡು ಏನಾದರೂ ಲೋಕಸಭೆಯಲ್ಲಿ ಏನೀಗ ಗಡಗಡ ನಡೀತಾ ಇದೆಯಲ್ಲ ತುಳಸಿ ಹೋಗುತ್ತೆ ಅಂತ ಖಾತ್ರಿಯಾಗಿದೆ ಹೀಗಾಗಿ ಮತ್ತೆ ಅವರಿಂದ ಏನಾದರೂ ಮತ್ತೆ ಸಹಕಾರ ಆಗಬೇಕು ಅಂತ ತಿಳ್ಕೊಂಡಿದ್ದೀರಾ ನೋಡಿ ಇವ್ರು ಹೇಳ್ತಾರೆ ಸಾಲ ಇಂಪೇ ಆಗಿದೆ ಇದು ಜಿಲ್ಲೆಯ ಜನ ರೈತರು 2000 ಕೋಟಿ ರೂಪಾಯಿ ಠೇವಣಿ ಇಟ್ಟಿದ್ದಾರೆ ಆ ಠೇವಣಿದಾರ ಹಿತ ಕಾಪಾಡೋರು ಯಾರು ಇದು ಸಾಲ ಮರುಪಾವತಿ ಆಗದೆ ಎಂಪಿಎನೇ ಹಾಗೆ ಉಳಿತು ಅಂತ ಹೇಳಿದ್ರೆ ಯಾರು ಹೊಣೆಗಾರರು ನಿಮ್ ಕುಬಾ ತನ್ನ ಜಮೀನ್ ಕೊಡ್ತಾರ ದುಡ್ಡು ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳಬಾರ್ದ ಇದು ರೈತರ ಬ್ಯಾಂಕ್ ಅಲ್ವಾ